ತೊಗರಿ ಬೇಳೆ ಈ ಥರ 130 ರೂಪಾಯಿ ಆಗಿದೆ ನಾವು ಇಸ್ಕೊಳ್ಳೋ ಜಾಗದಲ್ಲಿ. ಆದರೆ ನಮಗೆ ಅದು ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಹೇಳಿದ್ರು. ಆದರೆ ಗೌರ್ಮೆಂಟಲ್ಲಿ ಕಡಿಮೆ ಆಗಿದೆ ಅಂತ, ಕಡಿಮೆ ಮಾಡ್ತೀವಿ ಅಂತ ಹೇಳಿದರು, ಇನ್ನೂ ಕಡಿಮೆ ಮಾಡಿಲ್ಲ. ಅಕ್ಕಿನೂ ಜಾಸ್ತಿನೇ ರೇಟ್ ಆಗ್ತಾ ಇದೆ. ಬೇಳೆ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಮಗೆ. ಹೌದು, ನಮಗೆ ಈಗ 15 ದಿವಸಕ್ಕೆ 1 ಕೆಜಿ ಬೇಳೆನೆ ಸಾಲ್ತಾ ಇಲ್ಲ ನಮಗೆ ಆ ಥರ. ಹೌದು, ಆಗೋದಿಲ್ಲ, ಕಷ್ಟನೇ, ಸ್ವಲ್ಪ ಕಷ್ಟ ಇದೆ, ಏನು ಮಾಡೋದು. ಆದರೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಲ್ಲ. ಕಡಿಮೆ ಮಾಡಿದ್ರೆ ಒಳ್ಳೆಯದೇ, ನಾವು ಅದನ್ನೇ ಕೇಳ್ಕೊತೀವಿ. ಯಾವುದೂ ಅಕ್ಕಿನೂ ರೇಟ್ ಮಾಡಿದ್ದಾರೆ, ಬೇಳೆ ಸಮೇತ ಎಲ್ಲನೂ ರೇಟೇ, ಎಣ್ಣೆನೂ ರೇಟೇ, ಎಲ್ಲನೂ ರೇಟೇ ಮಾಡಿದ್ದಾರೆ. ನಮ್ಮ ಮನೇಲಿ ನಾವು 5 ಜನ ಇದ್ರೆ ನಮ್ಮ ಗಂಡ ಒಬ್ಬರೇ ದುಡಿಯೋದು, ಅವರೊಬ್ಬರೇ ನೋಡ್ಕೊತ ಇದ್ದಾರೆ. ಅದರಿಂದ ನಾವು ಅಡುಗೆ ಮಾಡೋಕ್ಕೂ ಸ್ವಲ್ಪ ಕಷ್ಟನೇ ನಮಗೆ. ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ತಾನೇ, ಅವರು ಜನಗಳಿಗೆ ಒಂದು ಜೀವನ ಮಾಡೋದಕ್ಕೆ ಈಗಿನ ಒಂದು ಇದರಲ್ಲಿ ಒಂದು ತುಂಬ ಜಾಸ್ತಿನೇ ಮಾಡ ಬೆಲೆಗಳು, ತುಂಬ ಕಮ್ಮಿ ಮಾಡಿ ಒಂದು ಮಧ್ಯಮದಲ್ಲಿ ಬೆಲೆ ಇದ್ದರೆ ಎಲ್ಲ ಜೀವನ ಮಾಡ್ಬೋದು. ಅದರಂತೂ ದಿನ ಬಳಸೋವಂಥ ಬೆಳೆದು ವಿಚಾರ ತಾವು ಕೇಳಿದ್ರೆ ಬೆಳೆ ಗಗನಕ್ಕೆ ಹೋಗಿದೆ, ಕಮ್ಮಿ ಆಗಬೇಕು ಆಯಿತಾ. ಇದನ್ನು ಇದೇ ಥರ ಎಲ್ಲ ಒಂದು ಇದನ್ನು ಅವ್ರು ತಿಳ್ಕೊಂಡು ಸರ್ಕಾರ ಮಾಡಿದ್ರೆ ನಾವು ಈ ಸರ್ಕಾರನ ನಾವು ತುಂಬ ಅಮ್ಮ ಇದ್ರ ಈ ಮಧ್ಯದಲ್ಲಿ ಮೊದಲನೇದು ಹೇಳ್ತೀನಿ, ನಾನು ನಿವೃತ್ತಿ ಪೊಲೀಸ್ ಅಧಿಕಾರಿ, ಪೊಲೀಸ್ ಇದು ಮೈಸೂರು ಅರಮನೆ ಬ್ಯಾಂಡ್ನಲ್ಲಿ ನಾನು ವರ್ಕ್ ಮಾಡಿ ಈಗ ಒಂದು 8 ವರ್ಷ ಆಯಿತು ನಿವೃತ್ತಿಯಾಗಿ. ನಾವು ನಿವೃತ್ತಿ ಆದಮೇಲೆ ಈ ಬೆಲೆಗಳು ಜಾಸ್ತಿ ಆದರೆ ನಮ್ಮ ಬರೋ ಆದಾಯದಲ್ಲಿ ನಾವು ಅದನ್ನು ಮೇಂಟೈನ್ ಮಾಡಬೇಕು. ಈಗ ಅದನ್ನು ಮೀರಿ ಈ ಬೆಲೆಗಳು ಜಾಸ್ತಿ ಆದಾಗ ನಾವು ನಮ್ಮ ಮನೆಯವ್ರಿಗೆ ನಾನು ಮಾತಾಡಲೇಬೇಕಾಗುತ್ತೆ ಆಯಿತಾ. ಇದು ಸಹಜ ಆಯಿತು, ಕಾಲದ ಪರಿಸ್ಥಿತಿನೂ ಹಾಗೇ ಇದೆ. ಎಲ್ಲ ರೈಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಕೊಡ್ತಾ ಇದ್ದಾರೆ, ರೈಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅನುಕೂಲ ಮಾಡ್ತಾ ಇದ್ದಾರೆ ಹೆಂಗಸರಿಗೆಲ್ಲ, ಹಂಗೆ ರೈಟು ಜಾಸ್ತಿ ಮಾಡ್ತಾ ಇದ್ದಾರೆ. ಅನುಕೂಲ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವಾಗ ಎಷ್ಟೋ ಜನಕ್ಕೆ ದುಡ್ಡು ಬಂದಿಲ್ಲ, ಈ ಥರ ಎಲ್ಲ ಸಮಸ್ಯೆ, ಅಕ್ಕಿ ದುಡ್ಡು ಬಂದಿಲ್ಲ, ಹಿಂಗೆಲ್ಲ ಸಮಸ್ಯೆಗಳಾಗಿದೆ, ಎಲ್ಲಿ ಸರ್ಕಾರ ಒಂದು ಕಡೆ ಎಲ್ಲಿ ಕೊಡ್ತಾ ಇದೆ ಅಂತ ಎಲ್ಲ ಅನ್ಸುತ್ತೆ. ಅದು ಅರ್ಧ ಕೊಡ್ತಾ ಇದ್ದಾರೆ, ಅರ್ಧಕ್ಕೆ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಬಂದಿಲ್ಲ. ಇವಾಗ ಒಂದು ಕಡೆ ಇವಾಗ ತಿನ್ನೋ ಪದಾರ್ಥಗಳು ಕೂಡ ದುಬಾರಿ ಆಗ್ತಾನೆ ಇದೆ. ಇವಾಗ 15 ದಿನದಲ್ಲಿ 2-3 ಸರಿ ಒಂದು ಬೇಳೆ ನಾವು ಪ್ರತಿನಿತ್ಯ ಬಳಸೋ ಪದಾರ್ಥ ಅದು, ಅದೇ ದುಬಾರಿ ಆಗಿದೆ. ಏನೇ ಅದೇ ಕಷ್ಟ ಅಮ್ಮ, ತುಂಬ ಕಷ್ಟ, ಜನಗಳು ಜೀವನ ಮಾಡೋದು ಕಷ್ಟ. ಮನೆಯಲ್ಲಿ ಅಡುಗೆ ಮಾಡ್ತೀರಾ, ತಮ್ಮ ಕೂಡ ಗಂಡಸರು ಕೂಡ ಬೈಕೊಂಡು ದುಡ್ಡು ಕೊಡುವಂತ. ಹೌದು, ಯಾಕೆಂದ್ರೆ ಅವ್ರಿಗೂ ದುಡಿಮೆ ಅನ್ನೋದು ಕಡಿಮೆ ಇರುತ್ತೆ. ಇಲ್ಲಿ ದುಬಾರಿ ಹಿಂಗಾಗಿದ್ರೆ ಅವ್ರು ಎಲ್ಲಿಂದ ಕೊಡ್ತಾರೆ?